ಕೃಪೆಯಿಂದ ನಾನು ಹುಣಸೂರಿನಲ್ಲಿ ಶಾಸಕನಾಗಿದ್ದು ನಿಜ. ಶಾಸಕನಾದ ಮೇಲೆ ಸಮ್ಮಿಶ್ರ ಸರ್ಕಾರ ರಚನೆಯಾಗಿದ್ದು ತಮಗೆಲ್ಲರಿಗೂ ಗೊತ್ತಿದೆ. 2018 ಸಮ್ಮಿಶ್ರ ಸರ್ಕಾರ ಹೇಗಾಯಿತು ಏನು ಅಂತಕ್ಕಂಥದ್ದು ಕೂಡ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಬಹುಶಃ ಸಮ್ಮಿಶ್ರ ಸರ್ಕಾರದ ರಚನೆಯ ನಂತರ ನಡೆದಂಥ ವಿದ್ಯಮಾನಗಳು ನನ್ನಂಥ ಯಾರು ಸ್ವಾಭಿಮಾನದ ವ್ಯಕ್ತಿಗಲ್ಲಿ ಇರಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥ. ಹಾಗಾಗಿ ಆ ಮೈತ್ರಿ ಒಂದು ರೀತಿಯಲ್ಲಿ ರಾಜ್ಯಕ್ಕೂ ಅನುಕೂಲ ಇಲ್ಲ ಮತ್ತು ಯಾವ್ಯಾವುದೇ ಶಾಸಕರ ಕ್ಷೇತ್ರಗಳಿಗೂ ಅನುಕೂಲ ಇಲ್ಲ. ಯಾರೋ ಒಂದು ಹಿಡಿ ಜನಕ್ಕೆ ಅನುಕೂಲ ಆಗಿ ಮತ್ತು ಯಾವುದೇ ರೀತಿಯ ಕಾರ್ಯಕ್ರಮಗಳು ಜನಹಿತ ಅಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗಲಿ ಮತ್ತು ಕಾಂಗ್ರೆಸ್ ಮತ್ತು JDSನ ಹೊಂದಾಣಿಕೆ ಮತ್ತು ನಡೆದುಕೊಂಡಂಥ ರೀತಿಗಳು ಒಂದು ರೀತಿ ರಾಕ್ಷಸ ರಾಜಕಾರಣವನ್ನು ನೆನಪು ಮಾಡ್ತಕ್ಕಂಥದ್ದು ಆ ರೀತಿ ಆಯಿತು ಅಂತಕ್ಕಂಥದ್ದು. ಅದು ಪತನ ಆಯಿತು. ಸಮ್ಮಿಶ್ರ ಸರ್ಕಾರದ ಪತನದಲ್ಲಿ ನಾನು ಕೂಡ ಮುಂಚೂಣಿಯಲ್ಲಿ ಇದ್ದೆ ಅವತ್ತಿನ ದಿವಸ. ಅವತ್ತು ಯಾಕೆ ಪತನ ಆಯಿತು ಅಂತಂದರೆ JDS ಮತ್ತು ಕಾಂಗ್ರೆಸ್ಸಿನ ಮೈತ್ರಿ ಸರ್ಕಾರ ನಾಡಿಗೆ ಯಾವುದೇ ರೀತಿಯ ಅನುಕೂಲ ಅಭಿವೃದ್ಧಿಗೆ ಯಾವುದು ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ನಾವು ಅದು ಪತನ ಆಗಿ BJP ಸರ್ಕಾರದ ಸ್ಥಾಪನೆಗೆ ಕಾರಣ ಆದವು. ನಾವು ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ ನಾವೆಲ್ಲರೂ ಕೂಡ ಅಂದ್ಕೊಂಡು, ಆದರೆ ನಮ್ಮ ಕನಸುಗಳು ಭರವಸೆಗಳು ನುಚ್ಚು ನೂರಾದವು. ಒಂದು ಐತಿಹಾಸಿಕ ಪರಮ ಭ್ರಷ್ಟ ಸರ್ಕಾರದ ರಚನೆಗೆ ನಾವು ಕಾರಣರಾಗ್ಬಿಟ್ಟು ಹೊರಟೋದ್ರು ಅಂತೇಳಿ ಪಾಪ ನಮ್ಮ ಜಿಲ್ಲೆ ಶಾಸಕರೊಬ್ಬರು ಕೂಡ ವಿಧಾನಸಭೆಯಲ್ಲೇ ಹೇಳು, ಆವಾಗಲೂ ಕೂಡ ಹೇಳು, ನಾ ತೊಗೊಂಡಿದ್ರೆ ಕೊಟ್ಟಿರೋನೊಬ್ಬ ಬೇಕು, ಕರ್ಕೊಂಬಪ್ಪ ಚಾಮುಂಡಿ ಬೆಟ್ಟಕ್ಕೆ. ಚಾಮುಂಡಿ ಬೆಟ್ಟಕ್ಕೆ ಅರ್ಧ ದಿವಸ ಇದ್ದು ಅವ್ರು ಯಾರೂ ಬರಲಿಲ್ಲ, ಬರೀ ಸುಳ್ಳಿನ ಮಾತಾಯಿತು. ವಿಶ್ವನಾಥ್ ಹಣ ತೊಗೊಂಡು BJP ಕಾರಣ ಆದಂಥ ಮುಂದೆ ನಿಂತಂಥ ನನಗೆ ನನ್ನ ಆತ್ಮನೇ ಹೇಳ್ತಾ ಇರುತ್ತೆ, ಹೇ ವಿಶ್ವನಾಥ್ ಏನಪ್ಪ ಇಂಥ ಕೆಲಸ ಮಾಡಿಬಿಟ್ಟೆ ಅಂತಂತೇಳಿ ನನ್ನ ಅಂತರಾತ್ಮ ನನ್ನನ್ನು ತಿವಿತಾನೇ ಇತ್ತು. ಹಾಗಾಗಿ ಪಾಪದ ಹೊರೆಯನ್ನು ಇಳಿಸ್ಕೊಳ್ಳಿಕ್ಕೆ ಇವತ್ತು ಮಹಾತ್ಮ ಗಾಂಧಿಯವರು ಪುತ್ಥಳಿ ಎದುರಿಗೆ ದೇಶಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟಂಥ, ಇವತ್ತು ಇದೆಲ್ಲದಕ್ಕೂ ಕೂಡ ಹಕ್ಕನ್ನು ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಕ್ಷಿಯಾಗಿ ಇವತ್ತು ನಾವೆಲ್ಲ ಇದ್ದೀವಿ.